हमर सटेके नै हे तुरा पाटेके नै हमर लनाके नै तुमा दुराके नै हमर लनाके नै बड़ा शुक्र चप्पा मणुपगल तालूक जिला कांग्रेस हिरिय मुखंडरु युवा नायकरु कांग्रेस पक्षद मुखंडरु संदर्भदल्लि इंदु सभे सेरिदिवि ई सभेय मूल उद्देशगळु एनु ई सभेय रूपरेषेगळन्नु बग्गे कूलंकुषवागि नावु चर्चे माडलु ई सभेयन्नु नम्म राज्य प्रदेश कांग्रेस समितिय प्रधान कार्यदर्शिगळादंत राम प्रसाद गुप्तारवर अध्यक्षतेयल्लि सभेयन्नु करेदिद्दीवि ई सभेगे अवरन्न हृत्पूर्वकवागि स्वागतिसुत्ता इद्दीनि हागू अदे रीति राज्य किसान कांग्रेस ಘಟಕದ ಕಾರ್ಯದರ್ಶಿಗಳ ಅಂತ ಮೇಲಾಗಣೆ ಸುಭಾಷ್ ಗೌಡರು ಬಂದಿದ್ದಾರೆ ಅವರಿಗೂ ಸ್ವಾಗತ ಕೋರ್ತಾಯಿ ಹಾಗೆ ನಮ್ಮ ತಾಲೂಕ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಘಟಕದ ಅಧ್ಯಕ್ಷ ಅಂತ ಮಾರಪ್ಪ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಕೋರ್ತಾಯಿ कोलार जिला यूथ कांग्रेस प्रधान कार्यदर्शि परवेज बंद सह स्वागत मत सभी बंद कांग्रेस मुखंड कांग्रेस पक्ष युव नायक पक्ष धुरी ಬಂದಿದ್ದಾರೆ ಅವರೆಲ್ಲರಿಗೂ ಮತ್ತೆ ಇರ್ಷಾದ್ ಮತ್ತು ಎಲ್ಲರಿಗೂ ಸಂಪೂರ್ಣವಾದಂತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ನಾನು ಸದಾಶಿವ ಆವಡಿ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಸೆಲ್ ಘಟಕದ ಅಧ್ಯಕ್ಷ ನಾಗಿರುತ್ತೇನೆ ನನ್ನ ವೃತ್ತಿ ವಕೀಲ ವೃತ್ತಿ ನಾನು ಸದಾ ಸಮಾಜ ಸೇವಕನಾಗಿ ತೊಡಗಿಸಿಕೊಂಡು ಬರ್ತಾ ಇದ್ದೀನಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 20 ವರ್ಷಗಳಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ ಈ ದಿನ ಕಾಂಗ್ರೆಸ್ ಈಗ ಲೋಕಸಭೆ ಚುನಾವಣೆ ಬಂದಿರುತ್ತದೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ನಾಯಕರು ಬಿ ಫಾರಂ ಅನ್ನು ಕೆವಿ ಗೌತಮ್ ರವರಿಗೆ ಕೊಟ್ಟು ಅವರನ್ನ ಅಭ್ಯರ್ಥಿಯನ್ನಾಗಿ ನಮ್ಮ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸುವುದಕ್ಕೆ ಬಿಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಂತ ಕೆಎಚ್ ಮುನಿಯಪ್ಪ ಅವರು ಸುಮಾರು 8 ಬಾರಿ ಕೋಲಾರ 7 ಬಾರಿ ಕೋಲಾರ ಮೀಸಲು ಕ್ಷೇತ್ರದ ಸಂಸದರಾಗಿ ಕೇಂದ್ರ ಸರ್ಕಾರದ ಸಚಿವರಾಗಿ ಮತ್ತು ಈಗ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಅವರು ಒಂದು ಪ್ರಭಾವಿ ನಾಯಕರಾಗಿ ಕೋಲಾರ ಜಿಲ್ಲೆಯಲ್ಲಿ ಉದ್ಭವಿಸಿದ್ದಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ಕೆಲವು ನಾಯಕರು ಒಂದು ಗುಂಪು ಕಟ್ಟಿಕೊಂಡು ಅವರನ್ನ ಕಡಾಖಂಡಿತವಾಗಿ ಕಡೆಗಣಿಸ್ತಾ ಇದ್ದಾರೆ ಕಡೆಗಣಿಸಿ ಬಿಟ್ಟಿದ್ದಾರೆ
ಅವರ ಹಿಂಬಾಲಕರಾಗಿ ನಾವು ಸದಾ ನಾವು ಅವರ ಜೊತೆಯಲ್ಲಿದ್ದೀವಿ. ಆದರೆ ಅವರನ್ನು ಗಣನೆಗೆ ತೆಗೆದುಕೊಳ್ಳದೆ ಕಡೆಗಣಿಸಿದ ತುಂಬ ಅವರ ಅಭಿಮಾನಿಗಳಿಗೆ ವೆಲ್ವಿಷರಿಗೆ ತುಂಬ ನೋವಾಗಿರುವಂಥ ಪರಿಸ್ಥಿತಿಯಾಗಿದೆ. ಈ ಪರಿಸ್ಥಿತಿಯನ್ನು ಉದ್ಭವಿಸುವುದಕ್ಕೆ ಕಾರಣ ನಮ್ಮ ಕೆಲವು ಒಂದು ಗುಂಪಿರುವಂಥ ಕಾಂಗ್ರೆಸ್ ಪಕ್ಷದ ಒಂದು ಗುಂಪು ನಾಯಕರು ಈ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷವನ್ನು ಯೋಜಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕೆಎಚ್ ಮುನಪ್ಪನ ಇಲ್ಲದೆ ಇದ್ದರೆ ತುಂಬ ಧಕ್ಕೆ ಉಂಟಾಗುತ್ತದೆ, ದೊಡ್ಡ ಆಘಾತ ಉದ್ಭವಿಸುತ್ತದೆ. ಈ ಒಂದು ಸಂದರ್ಭದಲ್ಲಿ ಕೆಎಚ್ ಮುನಪ್ಪ ಅವರನ್ನು ಗಮನಿಸಬೇಕು. ಈ ಚುನಾವಣೆಗೆ ಅವರ ಬೆಂಬಲ ಅವರ ಸಹಕಾರ ತುಂಬ ಅಗತ್ಯ ಅವಶ್ಯಕತೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೇನಂದ್ರೆ ಇನ್ನೊಂದು ವಿಚಾರ, ಮೊನ್ನೆ ವಿಧಾನಸಭಾ ಚುನಾವಣೆ ಅಸೆಂಬ್ಲಿ ಚುನಾವಣೆ ಬಂತು, ಆಗ ಇದೇ ರೀತಿಯಾದಂಥ ಪರಿಸ್ಥಿತಿ ಉದ್ಭವಿಸಿತು. ಏನಂದ್ರೆ ಆದಿನಾರಾಯಣ ಅವ್ರನ್ನ ಅಭ್ಯರ್ಥಿ ಮಾಡಿದ್ರು, ನಾವೆಲ್ಲ ಹೇಳಿದ್ವಿ ನೋಡಿ ಈ ತಾಲೂಕಲ್ಲಿ ಸೀನಿಯರ್ ಹಿರಿಯ ನಾಯಕರಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದಂಥ ನಾಯಕರಿದ್ದಾರೆ, ಅವ್ರನ್ನೆಲ್ಲ ಗಮನಕ್ಕೆ ತಗೊಳ್ಳಿ, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಅವರ ಆಶೀರ್ವಾದನ ಪಡೀರಿ, ಅವರ ಸಹಕಾರವನ್ನು ಕೋರ್ಕೊಳ್ಳಿ, ಅವರೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರೆ ಅಂತೇಳಿ ನಾವೆಲ್ಲ ತಿಳಿಸಿದ್ವಿ. ಆದರೆ ಈಗಿನ ಬ್ಲಾಕ್ ಕಾಂಗ್ರೆಸ್ ನಾಯಕರಾದಂಥ ಅಧ್ಯಕ್ಷರು ಕೇವಲ ಕೆಲವರನ್ನೇ ಮಾತ್ರ ಫೋಕಸ್ ಮಾಡಿಕೊಂಡು ಅವ್ರನ್ನಿಟ್ಕೊಂಡು ಅವ್ರನ್ನೇ ಮುಖಾಂತರ ರಾಜಕಾರಣ ಮಾಡೋದಕ್ಕೆ ಚುನಾವಣೆ ನಡೆಸಿಕೊ ಹೋಗ್ತಾ ಇದ್ದಾರೆ. ಇದು ಸಾಲದು. ಇದು ಮುಂದಿನ ದಿನಗಳಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ಪರಿಸ್ಥಿತಿ ಆಯಿತೋ ಅದೇ ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಇವತ್ತಿನ ದಿವಸ ನಾನು ಸುಮಾರು ತಾಲೂಕೆಲ್ಲ ಸರ್ವೆ ಮಾಡಿದ್ದೀನಿ, ಹಳ್ಳಿ ಹಳ್ಳಿಯಲ್ಲಿ ವಿಚಾರಿಸಿದ್ದೀನಿ ಕಾಂಗ್ರೆಸ್ ಹಿರಿಯ ನಾಯಕರನ್ನ, ಯಾರಪ್ಪ ನಮ್ಮನ್ನು ಕೇಳೋರಿಲ್ಲ, ಬಿಡೋರಿಲ್ಲ, ಮಾತಾಡಿಸೋರಿಲ್ಲ, ಎಲ್ಲಿ ಬರ್ತಾರೋ ಎಲ್ಲಿ ಹೋಗ್ತಾರೆ. ಕ್ಯಾಂಡಿಡೇಟ್ ಅನ್ನೋ ಒಂದು ದಿವಸನೂ ಕೂಡ ನಮ್ಮ ತಾಲೂಕಲ್ಲಿ ಒಂದು ಪಂಚಾಯತಿಗಾಗಲಿ ಇಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಗಾಗಲಿ ಇಂಥದಕ್ಕೆಲ್ಲ ಯಾರನ್ನೂ ಕರೆಸಿಲ್ಲ. ಉದಾಹರಣೆಗೆ ಹೇಳ್ತೀನಿ, ರಾತ್ರಿ ನಾನು 3 ದಿವಸದಿಂದ ಇದು ಮಾಡಿದ್ದೀನಿ, ಅವ್ರನ್ನೆಲ್ಲ ಭೇಟಿಯಾಗಿದ್ದೀನಿ. ನೋಡಿ ಇವರೆಲ್ಲ ಕಾಂಗ್ರೆಸ್ ನಾಯಕರು, ಇವ್ರನ್ನೆಲ್ಲ ಒಂದು ಮಾತು ಕರೆದಿಲ್ಲ. ನೋಡಿ ನಮ್ಮ ಅಗ್ರ ಪಂಚಾಯತಿಯಲ್ಲಿ ಬಿ ಕೃಷ್ಣೇಗೌಡ ಅಂತಿದ್ದಾರೆ, ಎಕ್ಸ್ ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟು ಆ ಏರಿಯಾದಲ್ಲಿ. ನೋಡಿ ಅವರು ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಎಕ್ಸ್ ಪ್ರೆಸಿಡೆಂಟು ವೆಂಕಟಮುರಿಯವ್ರನ್ನ ಹೋಗಿ ಮಾತಾಡಿಸಿಲ್ಲ. ಮತ್ತೆ ಜೆಡ್ ಪಿ ಮೆಂಬರ್ ಇಂದ್ರಮ್ಮ ಶ್ರೀನಿವಾಸ್ ಅವರು ಹೊಲದೇವಿ ಅವರು ಅವ್ರನ್ನೂ ಮಾತಾಡಿಸಿಲ್ಲ. ಮತ್ತೆ ಜೆಡ್ ಪಿ ಮೆಂಬರು ಪದ್ಮಮ್ಮ ಡಿ ವೆಂಕಟರಾವ್ ಅವರಿದ್ದಾರೆ, ಸೀನಿಯರ್ ಲೀಡರ್ಸ್ ಅವರು, ಅವರು ತಾಲೂಕು ಪಂಚಾಯತಿ ಎಕ್ಸ್ ಪ್ರೆಸಿಡೆಂಟ್ಸ್ ಆಗಿರೋರು, ಇವ್ರನ್ನೆಲ್ಲ ಮಾತಾಡಿಸಿ ಇವ್ರನ್ನೆಲ್ಲ ಗಣನೆಗೆ ತಗೊಂಡು ಇವ್ರ ಸಹಕಾರ ಎಲ್ಲ ಪಡೆದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ಲುವುದು ಖಚಿತ. ಆದರೆ ಇವ್ರನ್ನೆಲ್ಲ ಕಡೆಗಣಿಸಿದ್ದಾರೆ. ಮತ್ತೆ ನೋಡಿ ಸುಮಾರು ಜನ ಗ್ರಾಮ ಪಂಚಾಯತಿ ಚೇರ್ಮನ್ಸ್ ಇದ್ದಾರೆ, ಗ್ರಾಮ ತಾಲೂಕು ಪಂಚಾಯತಿ ಮೆಂಬರ್ಸ್ ಇದ್ದಾರೆ, ತಾಲೂಕು ಪಂಚಾಯತಿ ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ. ಇವ್ರನ್ನ ಯಾರನ್ನು ಕೇಳ್ತಾ ಇಲ್ಲ. ಇವ್ರನ್ನ ಹೋಗಿ ಓಟ್ ಯಾವ ರೀತಿ ನಾವು ಸಂಘಟನೆ ಮಾಡೋಣ, ಪಂಚಾಯತಿ ಮುಖಾಂತರ ಯಾವ ರೀತಿ ಮಾಡೋಣ ಅಂತೇಳಿ ಒಬ್ಬ ಪಂಚಾಯತಿ ಮೆಂಬರ್ನ ಕೂಡ ಮಾತಾಡ್ತಲ್ಲ. ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ, ಕೆಲವೇ ಅಂತರದಲ್ಲಿ ಸೋತಿದ್ದಾರೆ, ಅಂಥ ವ್ಯಕ್ತಿಗಳೆಲ್ಲ ಇದ್ದಾರೆ, ಪ್ರಭಾವ ವ್ಯಕ್ತಿಗಳೆಲ್ಲ ಇದ್ದಾರೆ, ಅಂಥವ್ರನ್ನೆಲ್ಲ ಮಾತು ಸುಮಾರು ಜನ ಕಾಂಗ್ರೆಸ್ ಲೀಡರ್ಸ್ ಇವತ್ತು ನೋವು ತಿಂತ ಇದ್ದಾರೆ. ಯಾಕಪ್ಪ ಹಿಂಗಾಗ್ತಾ ಇದೆ ನಮ್ಮ ಪಾರ್ಟಿ, ನಮ್ಮನ್ನು ಯಾಕಪ್ಪ ಗಮನಕ್ಕೆ ತಗೊಳ್ತಾ ಇಲ್ಲ, ನಮ್ಮನ್ನು ಕೇಳ್ತಾ ಇಲ್ಲ ಅಂತೇಳಿ ಅವರವರಲ್ಲೇ ಗೊಂದಲ ಸೃಷ್ಟಾಗ್ತದೆ. ಮತ್ತೆ ಇನ್ನೊಂದು ಒಬ್ಬ ಮೈನಾರಿಟಿ ಲೀಡರ್ ಇದ್ದಾರೆ, ಯಾರಿದ್ದಾರೆ ಈ ಪದ್ಮಘಟ್ಟದಲ್ಲಿ ತಾಲೂಕು ಪಂಚಾಯತಿ ಎಕ್ಸ್ ಪ್ರೆಸಿಡೆಂಟ್, ಅವರು ಗಣ್ಣ ಸರ್ದಾರ್ ಅವರು ಪ್ರೆಸಿಡೆಂಟೇ, ಅವ್ರ ಹೆಂಡತಿನೂ ಪ್ರೆಸಿಡೆಂಟ್, ಆದರೆ ಇವತ್ತಿಗೆ ಅವ್ರನ್ನ ಮಾತಾಡಿಸಿಲ್ಲ. ನಮ್ಮ ವಕೀಲರಾದಂಥ ವರದಾರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸಿಲ್ಲ. ಸುಮಾರು ಜನ ವಕೀಲರು, ಒಂದು 50-60 ಜನ ವಕೀಲರು ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು, ಅವ್ರನ್ನೆಲ್ಲ ಇವತ್ತಿಗೆ ಮಾತಾಡಿಸಿಲ್ಲ. ಏನು ನಿಮ್ಮ ಧೋರಣೆ? ಇದು ಸರಿಯಿಲ್ಲ ನೀಲಕಂಠೇಗೌಡರ ಧೋರಣೆ, ಇದು ಸಾಲದು. ಈ ರೀತಿ ಹೋದ್ರೆ ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಇಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಿನಾರಾಯಣಿಗೆ ಯಾವ ಪರಿಸ್ಥಿತಿ ಬಂತು ಅದೇ ಪರಿಸ್ಥಿತಿ ಇಲ್ಲಿನೂ ಉದ್ಭವಿಸ್ತಾ ಇದೆ. ಇದನ್ನೆಲ್ಲ ಇನ್ನ ಸುಮಾರು 10-13 ದಿವಸ ಇದೆ ಟೈಮು, ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ಒಬ್ಬರನ್ನು ಬಿಡಬಾರ್ದು ಚುನಾವಣೆಯಲ್ಲಿ. ನಾನು ಯಾರ ಸಹಾಯ ಪಡ್ತಾ ಇಲ್ಲ, ಯಾರ ಹತ್ರ ಯಾವುದನ್ನು ಕೇಳ್ತಾ ಇಲ್ಲ. ನನ್ನ ಸ್ವಂತ ವಾಹನದಲ್ಲಿ ನಾನು ಹೋಗ್ತಾ ಇದ್ದೀನಿ, ಟೂರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ಮಟ್ಟದ ನಾಯಕ, ಪ್ರತಿಯೊಂದು ಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಗೊತ್ತು, ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀನಿ. ನೀವು ಉಗ್ರಪ್ಪ ಇವರು ಅಲ್ಲದಪ್ಪ ಕೆ ಎಚ್ ಮಿನಪ್ಪ ಕಿಪ್ಪಿಟ್ಟು ಕೆ ಬಿ ಶಪ್ಲದಪ್ಪ
पार्टी नप पद्धति चाड़े आल चपले इतर तेलगेल मतर यह पथिति उद्भवे पर्स्थिति बंद है दयवू अभ्यर्थिया के वि गौतम बरबू एला नायक भेटी मे संबंध नायक हिरी नायक सीनियर मोस्ट कांग्रेस पक्ष धुरणीर मुलबागल तलूकली भेटी आगे भेटी आगदी और निर्लक्ष्य तुम्बा तोंदरे आगुत्तदे पक्ष के तुम्बा आघात उंटागुत्तदे तुम्बा नष्ट उंटागुत्तदे पक्ष के अंत संदर्भदल्ली हेळ्तीनि मत्ते सुमार जन नोडि अमलिकल्लल्लि ओब्ब रेड्डप्प अंत तालूक पंचायति मेंबर इद्दारे अवर पाप तुम्बा ओळ्ळे वर्कर ओळ्ळे डीसेंट मैन नानु फोन माडिद्दे ऐन रेड्डप्प बरलिल्ल अंत यावरन इवरन मग चेप्पेवळ्ळु अंत हेळ्तारे उदाहरणे कोड्तारे मत्ते मल्लिकार्जुन रेड्डि अंत इद्दारे इटिक नारायणप्पन मग बाबु अंत इद्दारे अमलिकल्ले डैरी इवर रामकृष्णप्प अंतरे नम कांग्रेस पक्षद बहुत व्यक्ति संपन्मूल व्यक्ति अंतरने कड़गण्सारे अदे रीति सिद्नहळ्ळी गट्टप्प अंतरे बीएलडी बैंक वैस प्रेसिडेंट जमनहळ्ळी मुनियप्प वैस प्रेसिडेंट तालूक पंचायत मेंबर मत बीएलडी बैंक वैस प्रेसिडेंट इतवरे सुमार तालूक पंचायत मेंबर जिला पंचायत मेंबर एक्स मेंबर भेटी आगे इवग नो नम प्रेसिडेंट मे गुड़पल सुब्रमण्य सुब्रमण्य नागवेणि सुब्रमण्य रेड्डी अंत तालूक जिला पंचायत प्रेसिडेंट मे वस हे ऐन सुब्रमण्य रेड्डी या सुनिंद इवर ना पाठी वाले इवर अड़गे वाले अंतर इतना गुड़पल केतर इतर मत कुनबंडली वेंकटराम अंतर तालूक पंचायत सुनंद वेंकटर केनप सूम् याकंद्रे इलाना लेदना इवर मे पाठस्ता गमन ईर आगे यहाँ ऐलतीराव चांस कांग्रेस पक्ष कार्यकर्त हिरी नायकर युवक कांग्रेस पक्ष प्रेमी कड़गणसी हाँ हाँ निम्हे यी वोट बरत मुंदे नम्म चुनावणेयल्लि गेल्लुवुदु साध्य आगतदा ई ओंदु परिस्थिति उद्भवसिदे ब्लाक ब्लाक कांग्रेस अध्यक्षर अंत नीलकंठेगौडरु अवर इदु आक्टिविटीस चटुवटिकेगळन्नु अवर चटुवटिकेगळन्नु सडिलगोळिसि धोरणेगळन्नु बदलायिसि एल्लरन्नु सर्वानुमतदिंद ओंदु पक्षद ಒಂದು ಪಕ್ಷವನ್ನು ಮುನ್ನಡೆಸಿದ್ರೆ ಆಗ ಓಟ್ ಬರ್ತದೆ ಹೊರತು ಈಗಾದರೂ ಎಚ್ಚೆತ್ತುಕೊಳ್ಳಬೇಕು ಅವರು ಇದನ್ನ ಬಿಟ್ಬಿಟ್ಟು ಕೆಲವೇ ನಾಯಕರನ್ನ ಕೆಲವೇ ವ್ಯಕ್ತಿಗಳನ್ನ ಒಂದು ಗುಂಪು ಕರ್ಕೊಂಡು ಹೋಗ್ತಾ ಇದ್ರೆ ಯಾರು ಹಿಂದೆ ಬರಲ್ಲ ಆ ಕಾಲ ಹೋಯ್ತು 1972 ರಲ್ಲಿ ಇಂದಿರಾ ಗಾಂಧಿ ಅವರು ಬಿ ಫಾರಂ ಕಳಿಸ್ಕೊಟ್ರೆ ಸಾಕು ಎಂತ ವ್ಯಕ್ತಿ ಆದ್ರೂ ಗೆದ್ದು ಬರ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಲ್ಲ ಕಾಂಗ್ರೆಸ್ ಪಕ್ಷ ಕೆಲವು ಈ ಗುಂಪುಗಾರಿಕೆಯನ್ನು ಮಾಡ್ಕೊಂಡು ತೊಂದರೆ ಆಗ್ತಾ ಇದೆ ಇದು ಯಾರಿಗೆ ನಷ್ಟ ಕೆವಿ ಗೌತಮ್ ಅಭ್ಯರ್ಥಿ ಅಂತ ನಮ್ಮ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಅಂತ ಕೆವಿ ಗೌತಮ್ ಅವರಿಗೆ ನಷ್ಟ ಆಗ್ತದೆ ಚುನಾವಣಾ ಅಸೆಂಬ್ಲಿ ಚುನಾವಣೆಯಲ್ಲಿ ಆದಿನಾರಾಯಣ ಅವರಿಗೆ ನಷ್ಟ ಆಯ್ತು ಸೋಲನ್ನು ಮುಗಿಸಿದ್ರು ಇವತ್ತು ಕೂಡ ಅದೇ ಪರಿಸ್ಥಿತಿ ಉದ್ಭವಿಸುವಂತ ಸನ್ನಿವೇಶಗಳು ಬರ್ತಾ ಇದೆ ಲಕ್ಷಣಗಳು ಕಳ್ತಾ ಇದೆ ಇನ್ನ ಈಗ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಪಕ್ಷದ ಎಲ್ಲಾ ಮುಖಂಡರನ್ನು ಗಣನೆಗೆ ತಗೊಂಡು ಪಕ್ಷದ ನಮ್ಮ ಅಭ್ಯರ್ಥಿ ಗೆಲ್ಲುವುದಕ್ಕೆ ಯೋಚನೆ ಮಾಡಬೇಕು ಕೆಎಚ್ ಮುನಿಯಪ್ಪ ಅವರು ಇವತ್ತು ಹೇಳಿದ ಬೆಳಗ್ಗೆನೂ ಹೇಳಿದ್ರು ಪಕ್ಷನ ಬಿಟ್ಟು ಬೇರೆ ಎಲ್ಲೂ ಮಾಡಬಾರದು ಅವರಿಗೆಲ್ಲ ತಿಳಿಸಿ ಬಂದು ಎಲ್ಲರನ್ನ ಭೇಟಿ ಆಗಲಿ ಅಂತ ಹೇಳಿ ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ ಅವರು ಕೆಎಚ್ ಮುನಿಯಪ್ಪ ಅವರು ಬರ್ತಾರೆ ಬಂದು ಮಾತಾಡ್ತಾರೆ ಅವರ ಮತ್ತೆ ಅವರು ರಾಮಪ್ರಸಾದ್ ಅವರನ್ನ ರಾಮಪ್ರಸಾದ್ ಗುಪ್ತಾ ಅವರಿಗೆ ಜವಾಬ್ದಾರಿ ಹಾಕಿದ್ದಾರೆ ರಾಮಪ್ರಸಾದ್ ಗುಪ್ತಾ ಅವರು ಈ ತಾಲೂಕಿನ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಮುಂದಾಳತ್ವ ತಗೊಂಡಿದ್ದಾರೆ ಸರಿಪಡಿಸ್ತಾರೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತೊಂದರೆ ಅಂತ ಮಾಡುವುದಿಲ್ಲ ನಾವು ಕಾಯಾವಾಚ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿಸ್ತೀವಿ ಆದರೆ ಮುನ್ನಡೆಸುವಂತ ವ್ಯಕ್ತಿಗಳು ಧೋರಣೆಗಳು ಬರ್ತಾ ಅವರ ಧೋರಣೆ ಬದಲಾಯಿಸಬೇಕು ಬದಲಾಯಿಸಿಕೊಂಡು ಚುನಾವಣೆಯನ್ನು ನಡೆಸಿದರೆ ಒಳ್ಳೆ ಸನ್ನಿವೇಶ ಇದೆ ಒಳ್ಳೆ ಲಕ್ಷಣ ಕಾಣಿಸ್ತದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ